ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿದ್ದಾರೆ ದರ್ಶನ ಜೋರ್ದೋಷ್ ರೈಲ್ವೆ ಇಲಾಖೆಯ ರಾಜ್ಯ ಖಾತೆ ಸಚಿವೆ ಇವರು ಆಟಿ ನಗರದ ಸಿಎಂ ಬೊಮ್ಮಾಯಿ ಅವರ ಖಾಸಗಿ ನಿವಾಸದಲ್ಲಿ ಭೇಟಿ ನಡೆದಿದೆ ಮುಂದಿನ ವಾರ ರೈಲ್ವೆ ಯೋಜನೆ ಕುರಿತು ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಘೋಷಣೆಯಾಗಿರುವ ರೈಲ್ವೆ ಯೋಜನೆಗಳಿಗೆ ವೇಗ ಒದಗಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಸಭೆ ನಡೆಯಲಿದೆ ಸಬರ್ಬನ್ ಯೋಜನೆ ಶೀಘ್ರವೇ ಆರಂಭಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ ಈ ಸಭೆಗೆ ಪೂರ್ವಭಾವಿಯಾಗಿ ಕೇಂದ್ರ ರೈಲ್ವೆ ಸಚಿವೆ ದರ್ಶನ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಮಾತುಕತೆ ನಡೆಸಿದ್ದಾರೆ ರೈಲ್ವೆ ಯೋಜನೆಯ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಕೂಡ ಕೇಂದ್ರ ಸಚಿವಿಗೆ ವಿವರಣೆಯನ್ನು ನೀಡಿದ್ದಾರೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೇಟಾ ಹೋಗ್ತಾರೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಗಣಪತಿ ರಾಜ್ಯ ಖಾತೆ ರೈಲ್ವೆ ಸಚಿವೆ ಭೇಟಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳನ್ನು ಪ್ರಮುಖವಾಗಿ ಬಜೆಟ್ ನಲ್ಲಿ ಘೋಷಣೆಯಾದ ರಾಜ್ಯದ ಪಾಲಿಗೆ ಲಭ್ಯವಾಗಿರುವ ರೈಲ್ವೆ ಯೋಜನೆಗಳ ಅನುಷ್ಠಾನದ ಕುರಿತಾಗಿ ಚರ್ಚೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ ಖಂಡಿತ ಯಾಕಂದ್ರೆ ಈಗಾಗಲೇನೇ ರಾಜ್ಯ ರೈಲ್ವೆ ಖಾತೆ ಸಚಿವೆ ಆದಂತಹ ದರ್ಶನ ಜರ್ದೋಸ್ ಅವರು ಸಿಎಂ ಭೇಟಿ ಮಾಡಿ ತೆರಳಿರುವಂತದ್ದು ಒಂದಷ್ಟು ರಾಜ್ಯದಲ್ಲಿ ಇರುವಂತಹ ರೈಲ್ವೆ ಯೋಜನೆಗಳಿದೆ ಈ ಸಂಬಂಧಪಟ್ಟಂಗೆ ಒಂದಷ್ಟು ಚರ್ಚೆಗಳನ್ನು ನಡೆಸಿದ್ದಾರೆ ಯಾಕಂದ್ರೆ ರೈಲ್ವೆ ಯೋಜನೆಗೆ ಯೋಗ ಕೊಡಬೇಕು ಜೊತೆಗೆ ಆದಷ್ಟು ಬೇಗ ರೈಲ್ವೆ ಯೋಜನೆಗಳು ಏನಿದೆ ರಾಜ್ಯಕ್ಕೆ ಸಿಕ್ಕಂತಹ ರೈಲ್ವೆ ಯೋಜನೆಗಳೇನಿದೆ ಆದಷ್ಟು ಬೇಗ ಮುಗಿಸುವಂಥ ಕಾರ್ಯಗಳಾಗಬೇಕು ಇನ್ನಷ್ಟು ಯೋಜನೆಗಳು ಈಗ ರಾಜ್ಯಕ್ಕೆ ಸಿಕ್ಕಿರುವಂಥದ್ದು ಅದೆಲ್ಲ ಯಾವೆಲ್ಲ ಯೋಜನೆಗಳು ಸಿಕ್ಕಿದೆ ಜೊತೆಗೆ ಒಂದಷ್ಟು ಸಿಎಂ ಜೊತೆಗೆ ಈಗಾಗಲೇ ಚರ್ಚೆಯನ್ನು ನಡೆಸಿರುವಂಥದ್ದು ಇನ್ನು ಸಬರ್ಬನ್ ರೈಲ್ವೆ ಯೋಜನೆಗೆ ಸಂಬಂಧಪಟ್ಟಂಗೆ ಈ ಹಿಂದೆ ಕೂಡ ಕೇಂದ್ರ ಸರ್ಕಾರ ಹೇಳಿತ್ತು ಯಾಕಂದ್ರೆ ಬೆಂಗಳೂರಿಗೂ ಕೂಡ ಸಬರ್ಬನ್ ರೈಲ್ವೆ ಯೋಜನೆಗಳು ಘೋಷಣೆ ಆಗಿರುವಂಥದ್ದು ಇದಕ್ಕೂ ಕೂಡ ವೇಗ ಕೊಡಬೇಕಾಗುತ್ತೆ ಇದ್ರ ಎಷ್ಟು ಮಟ್ಟಿಗೆ ಕಾರ್ಯಗಳು ನಡೀತಾ ಇದೆ ಒಂದಷ್ಟು ವಿಚಾರಗಳನ್ನು ಈಗಾಗಲೇ ಸಿಎಂ ಬಸವರಾಜ ಬೊಮ್ಮಾಯಿಯವರು ಕೇಂದ್ರ ರಾಜ್ಯ ರೈಲ್ವೆ ಖಾತೆ ಸಚಿವೆಯಾದಂತಹ ದರ್ಶನ ಜರ್ದೋಸ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿರುವಂಥದ್ದು ಈಗಷ್ಟೇ ಅವರು ಮಾತುಕತೆ ನಡೆಸಿ ತೆರಳಿರುವಂಥದ್ದು ನಿನ್ನೆ ಆಗಮಿಸಿದಂತಹ ದರ್ಶನ ಜರ್ದೋಸ್ ಅವರು ರಾಜ್ಯಪಾಲರನ್ನು ಭೇಟಿ ಮಾಡ್ತಾರೆ ರಾಜ್ಯಪಾಲರ ಭೇಟಿ ಬಳಿಕ ಈಗಾಗಲೇ ಬಸವರಾಜ ಬೊಮ್ಮಾಯಿಯವರನ್ನು ಕೂಡ ಭೇಟಿ ಮಾಡಿ ತೆರಳಿರುವಂಥದ್ದು ಸ್ಮಿತಾ ರೈಟ್ ಧನ್ಯವಾದ ಗಣಪತಿ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ